ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ನಾನು ಇವತ್ತಿನ ವಿಡಿಯೋದಲ್ಲಿ 10 ವೀಲರ್ ನ ಹೇಗೆ ಮೂವ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋ ನೀವೇನಾದರೂ ಹೊಸದಾಗಿ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಮೊದಲನೇದಾಗಿ 10 ವೀಲರ್ ನಲ್ಲಿ ಗೇರ್ ನ ಹೇಗೆ ಶಿಫ್ಟ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಗೇರ್ ಅನ್ನು ನ್ಯೂಟ್ರಲ್ ಇಂದ ಮಿಡಲ್ ಇಟ್ಕೊಂಡು ಮುಂದಗಡೆ ಶಿಫ್ಟ್ ಮಾಡಿದ್ರೆ ಫಸ್ಟ್ ಗೇರ್ ಬಿಳುತ್ತೆ. ಹಾಗೆ ಅದನ್ನು ನ್ಯೂಟ್ರಲ್ ತಗೊಂಡು ಮತ್ತೆ ಹಿಂದ್ಗಡೆ ಶಿಫ್ಟ್ ಮಾಡಿದ್ರೆ ಸೆಕೆಂಡ್ ಗೇರ್ ಬೀಳುತ್ತೆ. ಮತ್ತೆ ನ್ಯೂಟ್ರಲ್ ತಗೊಂಡು ರೈಟ್ಗೆ ಪ್ರೆಸ್ ಮಾಡಿ ಮುಂದ್ಗಡೆ ಶಿಫ್ಟ್ ಮಾಡಿದರೆ ಥರ್ಡ್ ಗೇರ್ ಬೀಳುತ್ತೆ. ಮತ್ತೆ ಅದನ್ನು ನ್ಯೂಟ್ರಲ್ಗೆ ತಗೊಂಡು ರೈಟ್ಗೆ ಪ್ರೆಸ್ ಮಾಡಿ ಹಿಂದ್ಗಡೆ ಶಿಫ್ಟ್ ಮಾಡಿದರೆ ಫೋರ್ತ್ ಗೇರ್ ಬೀಳುತ್ತೆ. ಇದರಲ್ಲಿ ಫಸ್ಟ್ ಸ್ಪೆಷಲ್ ಗೇರ್ ಹಾಗೂ ನಾರ್ಮಲ್ ಸ್ಪೆಷಲ್ ಗೇರ್ ಅಂತ ಎರಡನ್ನು ಬಿಟ್ಟಿರ್ತಾರೆ. ಫಸ್ಟ್ ಸ್ಪೆಷಲ್ ಗೇರನ್ನು ಸ್ಪೆಷಲ್ ಗೇರ್ ಅಂತಲೂ ಹಾಗೂ ನಾರ್ಮಲ್ ಸ್ಪೆಷಲ್ ಗೇರನ್ನು ಸಾದಾ ಸ್ಪೆಷಲ್ ಗೇರ್ ಅಂತಲೂ ಕರೀತಾರೆ. ಲೆಫ್ಟಲ್ಲಿ ಪುಷ್ ಮಾಡಿ ಮುಂದ್ಗಡೆ ಶಿಫ್ಟ್ ಮಾಡಿದರೆ ಸ್ಪೆಷಲ್ ಗೇರ್ ಬೀಳುತ್ತೆ. ಹಾಗೆ ನ್ಯೂಟ್ರಲಲ್ಲಿ ಇಟ್ಕೊಂಡು ಲೆಫ್ಟ್ಗೆ ಪ್ರೆಸ್ ಮಾಡಿ ಹಿಂದ್ಗಡೆ ಶಿಫ್ಟ್ ಮಾಡಿದರೆ ಸಾದಾ ಸ್ಪೆಷಲ್ ಗೇರ್ ಬೀಳುತ್ತೆ. ಹಾಗೆ ಫುಲ್ ಆಗಿ ಲೆಫ್ಟಲ್ಲಿ ಪುಷ್ ಮಾಡಿ ಹಿಂದ್ಗಡೆ ಶಿಫ್ಟ್ ಮಾಡಿದರೆ ರಿವರ್ಸ್ ಗೇರ್ ಬೀಳುತ್ತೆ. ನಾರ್ಮಲ್ ಘಾಟ್ ಸೆಕ್ಷನ್ನಲ್ಲಿ ನಾರ್ಮಲ್ ಸ್ಪೆಷಲ್ ಗೇರನ್ನು ಯೂಸ್ ಮಾಡ್ತಾರೆ, ಹಾಗೆ ಹೈ ಘಾಟ್ ಸೆಕ್ಷನ್ನಲ್ಲಿ ಫಸ್ಟ್ ಸ್ಪೆಷಲ್ ಗೇರನ್ನು ಯೂಸ್ ಮಾಡ್ತಾರೆ. 10 ವೀಲರ್ನಲ್ಲಿ ಹ್ಯಾಂಡ್ ಬ್ರೇಕನ್ನು ಹೇಗೆ ರಿಮೂವ್ ಮಾಡೋದಂತ ತೋರಿಸ್ಕೊಡ್ತೀನಿ. ಬಂದು ಇದು ಇವಾಗ ಹ್ಯಾಂಡ್ ಬ್ರೇಕ್ನಲ್ಲಿದೆ. ಇದನ್ನು ರಿಮೂವ್ ಮಾಡಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿ ಮೇಲ್ಗಡೆ ಶಿಫ್ಟ್ ಮಾಡಿದರೆ ಆಯಿತು, ಹ್ಯಾಂಡ್ ಬ್ರೇಕ್ ರಿಮೂವ್ ಆಗುತ್ತೆ. ಇದರಲ್ಲಿ ಬರೋಬ್ಬರಿ 19 ಟನ್ ಕಾಕ್ ಲೋಡ್ ಇದೆ, ಹಾಗಾಗಿ ಲೋಡಲ್ಲಿರುವಾಗ ಗಾಡಿ ಯಾವಾಗಲೂ ಸ್ಪೆಷಲ್ ಗೇರಲ್ಲಿ ಮೂವ್ ಮಾಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಪ್ರಾಕ್ಟಿಕಲ್ ಆಗಿ ಗಾಡಿಯನ್ನು ಮೂವ್ ಮಾಡೋದು ಹೇಗಂತ ತೋರಿಸ್ತೇನೆ. ಮೊದಲನೇದಾಗಿ ಸಾದಾ ಸ್ಪೆಷಲ್ ಗೇರನ್ನು ಹಾಕೊಂಡು ಕ್ಲಚ್ಚನ್ನು ಫುಲ್ಲಾಗಿ ಆಫ್ ಮಾಡಿ ನಂತರ ಕ್ಲಚ್ಚನ್ನು ಸ್ಲೋ ಆಗಿ ಬಿಡ್ತಾ ಬರಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.